ಎಲ್ಲರಿಗೂ ಸ್ವಾಗತ. ಇಂದು ನಾವು ಈ ಕ್ಯಾನ್ವಾ ಎನ್ನುವ ಆ್ಯಪನ್ನು ಬಳಸಿಬಿಟ್ಟು ಯಾವ ರೀತಿ ಲೋಗೋಗಳನ್ನು ಚರ್ಚ್ ಲೋಗೋಗಳನ್ನು ಕ್ರಿಯೇಟ್ ಮಾಡುವುದು ಎನ್ನುವುದ್ರ ಬಗ್ಗೆ ನೋಡ್ಕೊಳ್ಳೋಣ. ಚರ್ಚ್ ಲೋಗೋ, ರೈಟ್? ಚರ್ಚ್ ಲೋಗೋ ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ ನೋಡೋಣ. ಕ್ಯಾನ್ವಾ ಆ್ಯಪ್ನಲ್ಲಿ ಬಹಳ ಈಸಿ ಇದೆ. ಇದು ಆಂಡ್ರಾಯ್ಡ್ ಫೋನು. ಆಂಡ್ರಾಯ್ಡ್ ಫೋನಲ್ಲೇ ಕ್ಯಾನ್ವಾ ಆ್ಯಪನ್ನು ಬಳಸಿಬಿಟ್ಟು, ಇದು ಪ್ಲೇಸ್ಟೋರ್ನಲ್ಲಿ ಸಿಗ್ತದೆ. ಇದರ ಬಗ್ಗೆ ಇರುವಂತಹ ಆ್ಯಪಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ದಯವಿಟ್ಟು ಎಲ್ಲರೂ ನೋಡಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ತುಂಬ ಒಫಿಷಿಯಲ್ ಆಗಿರುವಂಥ ಒಂದು ಆ್ಯಪ್ ಇದು. ಓಕೆ, ಕ್ಯಾನ್ವಾ ಅಂತೇಳಿ. ಸೊ ಇಲ್ಲಿ ಕ್ಯಾನ್ವಾದ ಓಪನ್ ಮಾಡಿದ ತಕ್ಷಣ ಅದರ ಓಮ್ನಲ್ಲಿ ಕೆಳಗಡೆ ಮೂರು ಬಟನ್ಸ್ ಇದ್ದಾವೆ. ಪ್ಲಸ್ ಬಟನ್ ಇದೆ, ಅಂದರೆ ನಮಗೆ ಸರ್ಚ್ ಮಾಡಿದರೆ ಕೆಲವೆಲ್ಲ ಸಿಗ್ತವೆ. ನೋಡಿ, ಇಲ್ಲಿ ಕ್ರಿಯೇಟ್ ಡಿಸೈನ್ ಅಂತಿದೆಯಲ್ಲ, ಇಲ್ಲಿ ಲೋಗೋ ಅಂತಿದೆ. ಅಂದರೆ ಪರ್ಟಿಕ್ಯುಲರಾಗಿ ಒಂದನ್ನೇ ಕೊಟ್ಟಿದ್ದಾರೆ, ಎಲ್ಲವೂ ಕೊಟ್ಟಿಲ್ಲ. ಈಗ ಲೋಗೋ ಅಂತ ಹೇಳಿದ್ರೆ ಅದರಲ್ಲಿ ಪರ್ಟಿಕ್ಯುಲರಾಗಿ ಚರ್ಚ್ ಲೋಗೋ ಅಂತೇಳಿ ನಾನು ಇವತ್ತು ಕ್ರಿಯೇಟ್ ಮಾಡಬೇಕು ಅಂತಿದ್ದೀನಿ. ಸೊ ಹಾಗಾದರೆ ನಾವೇನು ಮಾಡಬೇಕು, ಪರ್ಟಿಕ್ಯುಲರಾಗಿ ಅದೇ ಸಿಗಬೇಕು. ನಮಗೆ ಬರೀ ಲೋಗೋ ಅಂತ ಸಿಕ್ಕಿದ್ರೆ ಸಾಕಾಗಲ್ಲ. ಇದು ಲೋಗೋ ಅಂತ ಸಿಕ್ಕಿದ್ರೆ ಸಾಕಾಗಲ್ಲ. ಓಕೆ, ಇಲ್ಲಿ ಲೋಗೋ ಅಂತಿದೆ, ಇಲ್ಲಿಂದ ಸೆಲೆಕ್ಟ್ ಮಾಡಬೇಡಿ. ನೀವು ಮೇಲೆ ಕಾಣುವ ಸರ್ಚ್ ಬಟನಲ್ಲಿ ಸರ್ಚ್ ಮಾಡಿ, ಇಲ್ಲಿ ಇಲ್ಲಿ ಸರ್ಚ್ ಮಾಡಿ. ಓಕೆ, ಸೊ ಹಾಗಾದರೆ ಏನು ಮಾಡಬೇಕು, ಇಲ್ಲಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡುವಾಗ ಸುಮ್ಮನೆ ಲೋಗೋ ಅಂತಲೇ ಟೈಪ್ ಹೊಡಿರಿ, ಬೇರೆ ಏನು ಟೈಪ್ ಹೊಡಿಯೋದು ಬೇಡ. ಲೋಗೋ ಅಂತ ಟೈಪ್ ಹೊಡೆದ್ರಿ. ಲೋಗೋ ಅಂತ ಟೈಪ್ ಹೊಡೆದಾಗ ಅದರಲ್ಲಿ ಬರುವಂತಹ ಎಲ್ಲವೂ ಬಂತು, ಅದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಎಲ್ಲವೂ ಬಂತು. ನೋಡಿ, ಓಕೆ, ಕೆಫೆ ಲೋಗೋ ಇದೆ, ಈವೆಂಟ್ ಲೋಗೋ ಇದೆ, ಟಿ ಶರ್ಟಿನ ಬಗ್ಗೆ ಇದೆ, ಫ್ಯಾಷನ್ ಬಗ್ಗೆ ಇದೆ. ಸೊ ಅದರಲ್ಲಿ ಚರ್ಚ್ ಲೋಗೋ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿದೆ ನೋಡಿ. ಓಕೆ, ಅದು ಹೇಗೆ ಕ್ರಿಯೇಟ್ ಮಾಡೋದು ಅಂತೇಳಿ ನೋಡೋಣ. ಅದನ್ನು ಒತ್ತುತ್ತೀರಿ, ಚರ್ಚ್ ಲೋಗೋ ಅಂತೇಳಿ ಕ್ರಿಯೇಟ್ ಮಾಡೋಣ ಅಂತ. ಈಗ ಸಾಮಾನ್ಯವಾಗಿ ಚರ್ಚಿಗೆ ಹೋಗುವಂಥವ್ರು ಸುಮಾರು ಜನ ಇದ್ದಾರೆ. ಅದರಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋದು ಯಾವುದಿದೆ ಎನ್ನುವುದನ್ನು ಸ್ವಲ್ಪ ಸೆಲೆಕ್ಟ್ ಮಾಡ್ತೀರಿ. ಓಕೆ, ಇದು ಸ್ವಲ್ಪ ಚೆಂದ ಕಾಣ್ತಾ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿ ಇದನ್ನು ಯಾವ ರೀತಿ ಬೇಕಾದರೂ ಬದಲಾವಣೆ ಮಾಡ್ಕೊಳ್ಬೋದು. ಅದು ನಿಮಗೆ ಗೊತ್ತಿದೆಯಲ್ವಾ, ಯಾವ ರೀತಿ ಬೇಕಾದರೂ ಇದನ್ನು ಬದಲಾವಣೆ ಮಾಡ್ಕೊಳ್ಬೋದು. ಇದು ಒಂದು ಸ್ಟೈಲ್ ಅಷ್ಟೇ. ಈ ಸ್ಟೈಲನ್ನ ನಮ್ಮ ಇದಕ್ಕೆ ತಕ್ಕಂತೆ ನಾವೇನು ಮಾಡ್ತೀವಿ, ಬದಲಾವಣೆ ಮಾಡ್ಕೊಳ್ತೀವಿ. ಸೊ ಇದು ಒಂದು ರೆಡಿಮೇಡ್ ಸ್ಟೈಲ್. ಇದು ಈ ರೆಡಿಮೇಡ್ ಸ್ಟೈಲ್ನ ಯಾವ ರೀತಿ ಏನು ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ಸ್ಕ್ರೀನ್ ಮೇಲೆ ಮುಟ್ಟಿ ಫಸ್ಟ್. ಓಕೆ, ಸೊ ಇದು ಈ ರೀತಿ ಬಂದ ತಕ್ಷಣ ನೀವು ಏನು ಬೇಕು, ಏನು ಚೇಂಜ್ ಮಾಡಬೇಕು ಅದನ್ನು ಮುಟ್ಟಿದ್ರೆ ಸಾಕು. ನಾವು ಈಗ ಸರೆಂಡರ್ ಚರ್ಚ್ ಅಂತಿದೆಯಲ್ಲ, ಅಲ್ಲಿ ನೋಡಿ ಮುಟ್ಟಿ. ಅಲ್ಲಿ ಆಪ್ಷನ್ಸು ತರ್ಕೊಳ್ತು, ಕೆಳಗಡೆ ಸುಮಾರು ಬಟನ್ಗಳು ತರ್ಕೊಳ್ತು, ಫಾಂಟ್ಗಳನ್ನ ಚೇಂಜ್ ಮಾಡ್ಬೋದು, ಎಡಿಕ್ಟ್ ಮಾಡ್ಬೋದು, ಈ ರೀತಿ ಕಲರ್ ಚೇಂಜ್ ಮಾಡ್ಬೋದು. ಓಕೆ, ಈಗ ಸದ್ಯಕ್ಕೆ ಕಲರ್ ಅದೇ ಇರಲಿ, ಎಡಿಕ್ಟ್ ಮಾಡಿ, ಎಡಿಕ್ಟ್ ಅಂತೇಳಿ. ಅಂದರೆ ನಿಮ್ಮ ಚರ್ಚಿನ ಹೆಸರನ್ನ ಹಾಕೋಬೋದು, ಸೆಂಟ್, ಓಕೆ, ನಾರ್ ಸೆಂಟ್ ನಾರ್ಬರ್ಟ್, ಎಸ್ ಸೆಂಟ್ ನಾರ್ಬರ್ಟ್ ಅಂತ ಹೊಡೆದ್ಬಿಟ್ಟು ಏನು ಮಾಡಿದೆ, ಹಂಗೆ ಕೊಟ್ಟೆ. ಎಸ್, ಅದು ಸೇವ್ ಆಯಿತು. ಅದ್ರ ಕೆಳಗಡೆ ಇನ್ನೊಂದು ಇದೆ, ಅದನ್ನು ಎಡಿಕ್ಟ್ ಮಾಡಬೇಕು ನನಗೆ. ಓಕೆ, CHRCH ಚರ್ಚ್. ಓಕೆ, ಎಸ್, ಬ್ಯಾಂಗಲೋರ್ ನೋಡಿರುತ್ತೆ, ಸೆಂಟ್ ನಾರ್ಬರ್ಟ್ ಚರ್ಚ್ ಬ್ಯಾಂಗ್ಲೋರ್. ಓಕೆ, ಸ್ಕ್ರೀನ್ ಮೇಲೆ ಮುಟ್ಟಿ, ಏನಾಯಿತು, ಸೇವ್ ಆಯಿತು. ಎಸ್, ದೆನ್ ಈಗ ಈ ಫಿಗರ್ ಇದೆ ನೋಡಿ, ಫಿಗರ್ ಅದು ಒಂದು ಇದು ಅಡ್ಜಸ್ಟ್ ಮಾಡಿರೋದು. ಓಕೆ, ಇದ್ರ ಕಲರ್ ಚೇಂಜ್ ಮಾಡ್ಬೋದು, ಸೈಜ್ ಹೆಚ್ಚು ಕಡಿಮೆ ಮಾಡ್ಬೋದು, ಅದನ್ನು ಬೇಕಾದ್ರೆ ಕ್ರೋಪ್ ಮಾಡ್ಬೋದು, ಈ ರೀತಿಯೆಲ್ಲ ಬದಲಾವಣೆ ಮಾಡ್ಕೊಳ್ಬೋದು. ಬೇರೆ ಬೇರೆ ಫ್ಯಾಷನ್ಗಳನ್ನು ಹಾಕ್ಬೋದು, ಎಲಿಮೆಂಟ್ಸ್ಗಳನ್ನ ಹಾಕೋಬೋದು. ಓಕೆ, ನಮಗೆ ತಕ್ಕಂತೆ ನಾವು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಇದ್ರ ಕಲರ್ನ ನೀವು ಚೇಂಜ್ ಮಾಡ್ಕೊಳ್ಳಿ, ಯಾಕೆಂದರೆ ಅದು ಆಲ್ರೆಡಿ ಇರೋದಲ್ಲ. ಅದಕ್ಕೆ ಈಗ ಸ್ವಲ್ಪ ಡಾರ್ಕ್ ಕಲರ್ನ ಹಾಕೋಣ. ಓಕೆ, ಈ ರೀತಿ ಬಂದೆ. ಆಮೇಲೆ ಅದರ ಬ್ಯಾಕ್ಗ್ರೌಂಡ್ ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು ನೋಡಿ. ಯಾಕೆಂದರೆ ನೋಡಿ, ಈಗ ಅಂದರೆ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಆಯಿತು, ನೀವು ಮುಟ್ಟೋದ್ರ ಮೇಲೆ ಡಿಪೆಂಡ್. ಅದು ಅದರ ಕಲರು ಇದಿದೆ, ಅದು ನನಗೆ ಬೇಡ. ಸ್ವಲ್ಪ ಲೈಟಾಗಿರುವಂಥ ಕಲರ್ ಹಾಕ್ತೀನಿ, ಯೆಲ್ಲೋ ಕಲರ್. ಓಕೆ, ಸಿ, ಹಾಂ, ಇದ್ರ ಮೇಲೆ ಹಿಡಿದು ಎಳೀರಿ, ಆ ಕಡೆ ಹೆಚ್ಚಿಗೆ ಕಲರ್ ಚೇಂಜ್ ಆಗ್ತವೆ. ಯಾವುದು ಬೇಕೋ ಅದನ್ನು ತೊಗೊಳ್ಬೋದು, ಸರಿನಾ? ಈಗ ಯಾವ ಕಲರ್ ಬೇಕೋ ಅದನ್ನು ತೊಗೋಬೋದು, ರೆಡ್ ಬೇಕು ಅದನ್ನು ರೆಡ್ಡು, ಆ ರೀತಿ ಯಾವುದು ಬೇಕೋ ಅದನ್ನು ತಗೊಳ್ಳಬಹುದು. ಯಾವುದು ನಿಮಗೆ ಸೂಕ್ತವಾಗಿದೆ ಈ ಲೋಗೋ ಕ್ರಿಯೇಟ್ ಮಾಡುವಾಗ ಅದನ್ನು ತಗೊಳ್ಳಿ, ಯಾಕೆಂದರೆ ನೀವು ಮೇಲುಗಡೆ ಈ ಬೇರೆ ಕಲರ್ ತಗೊಂಡ್ರಲ್ಲ. ಓಕೆ, ಇದು ಸೂಕ್ತ ಆಗಿದೆ, ಸ್ಕ್ರೀನ್ ಮೇಲೆ ಮುಟ್ಟಿ, ಅದು ಚೇಂಜ್ ಆಯಿತು. ಇನ್ಯಾವುದು, ಇಲ್ಲೊಂದೆರಡು ಗೀಟ್ ಇದೆಯಲ್ಲ, ಎಸ್, ಗೀಟ್ ಇದೆ. ಆ ಗೀಟಿನ ಕಲರ್ ಚೇಂಜ್ ಮಾಡ್ಕೋಬೋದು, ಕಲರ್ ಚೇಂಜ್ ಮಾಡ್ಕೋಬೋದು, ದಪ್ಪನ ಚೇಂಜ್ ಮಾಡ್ಬೋದು.
ಎಸ್, ಅದು ಮೇಲ್ಗಡೆ ಇರೋ ಕಲರೇ ಬರುತ್ತಲ್ಲ, ರೆಡ್ ಇರಲಿ, ರೆಡ್ ಇರಲಿ, ರೆಡ್ಡು, ಓಕೆ ರೆಡ್ ಇರಲಿ, ಚೆಂದ ಕಾಣ್ತದೆ. ಕೆಳಗಡೆ ಒಂದು ಲೈನ್ ಇದೆ ನೋಡಿ, ಅದನ್ನು ಸೂಕ್ಷ್ಮವಾಗಿ ಮುಟ್ಟಿದ್ರೆ ಗೊತ್ತಾಗ್ತದೆ ನಿಮಗೆ. ಇಲ್ಲ, ಅದು ಎಡಿಕ್ಟಿಗೆ ಹೋಯಿತು. ಫಾಂಟ್ ಸೈಜ್ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಬೋದು. ಈ ರೀತಿ ಇದು, ಈ ರೀತಿ ನಾವು ಏನು ಬೇಕು ಅದನ್ನು ಬದಲಾವಣೆ ಮಾಡ್ಕೊಳ್ಬೋದು. ಅಂದರೆ ಇವರೊಂದು ಸ್ಟೈಲ್ನ ಕೊಟ್ಟಿದ್ದಾರೆ, ನಾವು ಅದನ್ನು ಏನು ಮಾಡ್ಕೋಬೋದು, ಬದಲಾವಣೆ ಮಾಡ್ಕೋಬೋದು. ಬದಲಾವಣೆ ಮಾಡಿಕೊಂಡು ಸೇವ್ ಮಾಡ್ಬೋದು. ಸೇವ್ ಮಾಡಿದ್ರೆ ಒಳ್ಳೆ ಡಿಸೈನು ರೆಡಿ ಆಗಿರ್ತದೆ. ಓಕೆ, ಹಾಗಾದರೆ ಇದರಲ್ಲಿ ಮಲ್ಟಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಇದು ವಾಟರ್ ಮಾರ್ಕ್ ಇದೆ ಅಂತೇಳಿ ಹೇಳ್ತಿದ್ದಾರೆ. ಸೊ ಡೌನ್ಲೋಡ್ ಇನ್ ವಾಟರ್ ಮಾರ್ಕ್ ಅಂತಲೇ ಕೊಡಿ. ವಾಟರ್ ಮಾರ್ಕ್ ಏನೂ ಬರಲ್ಲ, ಎಲ್ಲ ಫ್ರೀ ಇದೆ. ಕೆಲವೊದಕ್ಕೆ ಕ್ಯಾನ್ವಾ ಅಂತೇಳಿ ಬರುತ್ತೆ ವಾಟರ್ ಮಾರ್ಕು, ಇದು ಹಾಗೇನು ಬರಲ್ಲ. ಓಕೆ, ಒಳ್ಳೆಯದಾಗಿರುವಂಥ ಒಂದು ಲೋಗೋ, ಚರ್ಚ್ ಲೋಗೋವನ್ನು ಇವತ್ತು ನಾವು ರೆಡಿ ಮಾಡಿಕೊಂಡಿದ್ದೇವೆ. ಈ ರೀತಿ ನಮಗೆ ಟೆಂಪಲಿಂದು ಮಾಸ್ಕಿಂದೆಲ್ಲ ಲೋಗೋಗಳನ್ನ ರೆಡಿ ಮಾಡ್ಕೋಬೋದು. ಯಾವುದು ಬೇಕು ಅದನ್ನು ರೆಡಿ ಮಾಡ್ಕೊಳ್ಬೋದು. ಕೆಲವು ಸ್ವಲ್ಪ ಕ್ರಿಯೇಟಿವಿಟಿ ಮಾಡಿದ್ರೆ ನಮಗೆ ಹೊಸ ಹೊಸದು ಸಿಗ್ತವೆ. ಓಕೆ, ಇಂದಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಂತರ ನೋಡಿ, ನೀವು ಸೇವ್ ಕೊಡುವಾಗ ಅಲ್ಲಿಗೆ ಸೇವ್ ಕೊಡ್ಬೋದು. ಯಾವ ಸೈಜ್ ಸೂಕ್ತ ಅಂತೇಳಿ ನೋಡಿಬಿಟ್ಟು ಅದಕ್ಕೆ ಕೊಡಿ. ಯಾಕೆಂದರೆ ಇದು ನೀವು ರೆಡಿ ಮಾಡಿದ್ದು ಲೋಗೋ ಅಲ್ವಾ. ಲೋಗೋ ರೆಡಿ ಮಾಡಿದ್ರೆ ಲೋಗೋವಿನ ಸೈಜನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಎಸ್, ಇದೆ 500x500 ಪಿಕ್ಸೆಲ್, ಹೌದಾ, ಇದು ಲೋಗೋನ ಸೈಜ್. ಇದನ್ನು ಸೇವ್ ಕೊಡಿ. ಸೇವ್ ಕೊಟ್ಟಾಗ ಅದು ನಿಮ್ಮ ಮೆಮೊರಿ ಕಾರ್ಡಲ್ಲಿ ಅದೇ ಸೈಜಿಂದು ಲೋಗೋ ಕ್ರಿಯೇಟ್ ಆಗಿ ನಿಮ್ಮ ಗ್ಯಾಲರಿನಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ, ಅದರ ಒಳಗಡೆ ಇರುತ್ತದೆ. ಅಲ್ಲಿ ಹೋದರೆ ನಿಮಗೆ ಈ ಲೋಗೋ ಸಿಗ್ತದೆ. ಈ ಲೋಗೋವನ್ನು ನೀವು ಬೇರೆ ಕೆಲಸಗಳಿಗೆ ಬಳಸಿಕೊಳ್ಬೋದು. ಓಕೆ, ಧನ್ಯವಾದಗಳು.